ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯ ಮುದಿರೇತ್. ಮಹಾಗಣಪತಿಯನ್ನು, ಮಹಾಸರಸ್ವತಿಯನ್ನು ಹಾಗೂ ಸದ್ಗುರುಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಪುರಾಣ ಪ್ರವಚನಗಳನ್ನು ಕೇಳುವುದರಿಂದ ನಮಗೆ ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತದೆ ಎಂಬುದು ಜ್ಞಾನಿಗಳ ಅಭಿಮತ. ಹಾಗಿರುವಂತಹ ಸಂದರ್ಭದಲ್ಲಿ ಮನುಷ್ಯನು ಅನೇಕ ವಿಧವಾದಂತಹ ಕಾರ್ಯ ಚಟುವಟಿಕೆಗಳನ್ನು ಮಾಡ್ತಾನೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸತ್ಕರ್ಮಗಳನ್ನು ಮಾಡಬೇಕು. ತನ್ಮೂಲಕ ಆತ ಸತ್ಕೀರ್ತಿಯನ್ನು ಪಡ್ಕೊಳ್ಬೇಕು, ಕೈವಲ್ಯ ಪದವಿಯನ್ನು ಪಡ್ಕೊಳ್ಬೇಕೆಂಬುದೇ ಆತನ ಮುಖ್ಯ ಉದ್ದೇಶ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಮಾರ್ಗವನ್ನು ಅನುಸರಿಸಿ ಅಲ್ಲಿ ಪವಿತ್ರಾತ್ಮರಾಗ್ತಾರೆ, ಸತ್ಕೀರ್ತಿಯನ್ನು ಪಡ್ಕೊಳ್ತಾರೆ. ಹಾಗಾಗಿ ಪತಿವ್ರತೆ ಅಂತ ಹೇಳುವಂಥದ್ದು ಕೂಡ ಅದೊಂದು ವಿಶೇಷವಾದಂತಹ ವ್ರತ. ಸಾಮಾನ್ಯರಾಗಿ ಪತಿವ್ರತಾ ಧರ್ಮವನ್ನು ಅನುಸರಿಸಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಯಾಕಂದರೆ ಆ ಪತಿವ್ರತ ಅಂತ ಹೇಳುವಂಥದ್ದು ಬಹಳ ವಿಚಾರಗಳನ್ನು ಒಳಗೊಂಡಂಥ ಬಹಳ ವಿಶೇಷವಾದಂಥ ಒಂದು ವಿಚಾರ. ಹಾಗಾದರೆ ಅದರಲ್ಲಿ ಸಾಧನೆಯನ್ನು ಮಾಡಿ ಶಕ್ತಿಯನ್ನು ಪಡೆದು ಕೀರ್ತಿಶಾಲಿಗಳಾದಲ್ಲಿ ಅದರಲ್ಲಿ ಅರುಂಧತಿಯು ಕೂಡ ಅಲ್ಲಿ ಪತಿವ್ರತೆಯಲ್ಲಿ ಅತ್ಯಂತ ಶ್ರೇಷ್ಠಳೆನಿಸಿಕೊಂಡಿದ್ದಾಳೆ. ಹಾಗೆ ಈಕೆಗೆ ಅಕ್ಷಯಮಾಲೆ ಎಂಬಂತಹ ನಾಮಾಂತರವಿದೆ. ಕದರ್ಮ ಮುನಿಯಿಂದ ಸ್ವಯಂಭುವಿನ ಮನು ಪುತ್ರಿಯಾದಂತಹ ದೇವಯೂಹಿ ಎಂಬಂತಹ ಆಕೆಯಲ್ಲಿ ಜನಿಸಿದವಳು. ಇಂತಹ ಅರುಂಧತಿ ಬಹಳ ಶ್ರೇಷ್ಠವಾದಂಥ ಪತಿವ್ರತೆಯ ಸಾಲಿನಲ್ಲಿ ಸೇರಿದ್ದಂತಹ ಒಂದು ಅನರ್ಘ್ಯವಾದಂತಹ ರತ್ನ ಎನಿಸಿಕೊಂಡಿದ್ದಾಳೆ. ಹೀಗೆ ಇರುವಂತಹ ಸಂದರ್ಭದಲ್ಲಿ ಒಮ್ಮೆ ಬ್ರಾಹ್ಮಣ ಪ್ರಮುಖರು ಅಂದರೆ ಸಪ್ತ ಮಹರ್ಷಿಗಳು ಅಲ್ಲಿ ವಿಶೇಷವಾಗಿ ಯಜ್ಞ ಯಾಗಾದಿಗಳನ್ನು ತಮ್ಮ ಕುಟೀರದಲ್ಲಿ ಅರ್ಥಾತ್ ಆಶ್ರಮದಲ್ಲಿ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆ ಹವಿರ್ಭಾಗವನ್ನು ಸ್ವೀಕರಿಸಲಿಕ್ಕೆ ಸ್ವತಃ ದೇವತೆಗಳು ಅಲ್ಲಿ ಆಶ್ರಮಕ್ಕೆ ಬರುವಂಥದ್ದು. ಸಾಮಾನ್ಯವಾಗಿ ನಾವು ಯಜ್ಞ ಯಾಗಾದಿಗಳನ್ನು ಮಾಡಿದಾಗ ಆ ಹವಿಸ್ಸನ್ನು ಅಗ್ನಿಯು ತೆಗೆದುಕೊಂಡು ಹೋಗಿ ಆ ದೇವತೆಗಳು ಎಲ್ಲಿ ಇರುತ್ತಾರೋ ಅಲ್ಲಿ ಕೊಂಡು ಹೋಗಿ ಅದನ್ನು ಅರ್ಪಿಸುವಂಥದ್ದು ಅಥವಾ ಕೊಡುವಂಥದ್ದು ಕ್ರಮ. ಆದರೆ ಈ ಸಪ್ತ ಮಹರ್ಷಿಗಳು ಮಾಡುವಂಥ ಯಜ್ಞ ಯಾಗಾದಿಗಳಲ್ಲಿ ದೇವತೆಗಳೇ ಸ್ವತಃ ಅಲ್ಲಿಗೆ ಬಂದು ಆ ಹವಿಸ್ಸನ್ನು ಸ್ವೀಕರಿಸುವಂತಹ ಸಂದರ್ಭ. ಹೀಗಿರುವಂಥ ಸಂದರ್ಭದಲ್ಲಿ ಯಥಾವಿಧಿಯಾಗಿ ಪೂರ್ವಾಂಗ ವಿಧಿಯನ್ನು ಮುಗಿಸಿ ಪ್ರಜ್ವಲಿಸುತ್ತಿದ್ದಂಥ ಅಗ್ನಿಯಲ್ಲಿ ದೇವತೆಗಳನ್ನುದ್ದೇಶಿಸಿ ಋತ್ವಿಜರು ಹೋಮವನ್ನು ಮಾಡುತ್ತಿದ್ದರು. ಆಗ ಹವ್ಯವಾಹನನಾದಂಥ ಅದ್ಭುತ ಅಗ್ನಿಯನ್ನು ಪುರೋಹಿತರು ಮಂತ್ರಪೂರ್ವಕವಾಗಿ ಅಲ್ಲಿ ಆಹ್ವಾನಿಸಿದರು. ಅಂದರೆ ನಾವು ಯಜ್ಞವನ್ನು ಮಾಡುವಾಗ ಅಗ್ನಿಯನ್ನು ಪ್ರತಿಷ್ಠೆ ಮಾಡುವಂಥದ್ದು ಅಂತ. ಅಗ್ನಿ ಪ್ರತಿಷ್ಠೆ ಆದ ನಂತರ ಆಯಾ ದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸಲಿಕ್ಕೆ ಅಲ್ಲಿ ಅಗ್ನಿಯನ್ನು ಆಹ್ವಾನಿಸಬೇಕು. ಆ ಅಗ್ನಿಯನ್ನು ಆಹ್ವಾನಿಸಿ ಇಲ್ಲಿ ಕೊಟ್ಟಂತಹ ಅಲ್ಲಿ ಹವಿಸ್ಸನ್ನು ಅವರು ತೆಗೆದುಕೊಂಡು ಹೋಗಿ ದೇವತೆಗಳನ್ನು ಕೊಡುವಂಥದ್ದು ಅದು ಕ್ರಮ. ಅದೇ ರೀತಿ ಸಪ್ತರ್ಷಿಗಳು ತಮ್ಮ ಆಶ್ರಮದಲ್ಲಿ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಸೂರ್ಯಮಂಡಲದಿಂದ ಯಾವಾಗ ಈ ಅಗ್ನಿಯನ್ನು ಆಹ್ವಾನ ಮಾಡಿದ್ರು ಆಗ ಆ ಅಗ್ನಿಯು ಹೊರಬಿದ್ದು ಯಜ್ಞಭೂಮಿಗೆ ಆಗಮಿಸಿದನು. ಯಜ್ಞ ಎಲ್ಲಿ ನಡೆಯುತ್ತಿತ್ತು ಅಲ್ಲಿಗೆ ಆತ ಬರ್ತಾನೆ. ಆ ಸಂದರ್ಭದಲ್ಲಿ ಪುರೋಹಿತರಿಂದ ಮೊದಲೇ ಆಹ್ವಾನಿತರಾಗಿ ಉಪಸ್ಥಿತನಿದ್ದಂತಹ ಆವಹ ಅಗ್ನಿಯಲ್ಲಿ ಆ ಅದ್ಭುತ ಅಗ್ನಿಯು ಬಂದು ಸೇರಿಕೊಳ್ಳುವಂಥದ್ದು. ಹೀಗೆ ಸೇರಿಕೊಂಡಾಗ ಅಲ್ಲಿ ದೇವತೆಗಳನ್ನು ಉದ್ದೇಶಿಸಿ ಹೋಮ ಮಾಡಿದಂಥ ಹವಸ್ಸನ್ನು ಸ್ವೀಕರಿಸಿ ಆ ಹವಿಸ್ಸನ್ನು ಆ ಸಂದರ್ಭದಲ್ಲಿ ಅದ್ಭುತ ಅಗ್ನಿಯು ಅಲ್ಲಿ ತೆಗೆದುಕೊಂಡು ಹೋಗಿ ಕೊಡುವಂಥ ಸಂದರ್ಭ. ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಅಲ್ಲಿ ಋಷಿ ಮುನಿಗಳು ಮಾಡುವಂಥದ್ದಾದರೂ ಕೂಡ ಅಥವಾ ನಾವು ಬೇರೆ ಸಂದರ್ಭದಲ್ಲಿ ನಾವು ಮಾಡುವುದಾದರೆ ನಾವು ಪತ್ನಿ ಸಮೇತರಾಗಿ ಅಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಯಜ್ಞವನ್ನು ಮಾಡುವಂಥದ್ದು. ಅಂದರೆ ಆ ಯಜ್ಞಶಾಲೆಯಲ್ಲಿ ಅಲ್ಲಿ ಯಾರು ಕರ್ಮವನ್ನು ಮಾಡುತ್ತಾನೋ ಅವನು ಉಪಸ್ಥಿತನಿರುವಂಥದ್ದು. ಇಲ್ಲಿ ಸಪ್ತರ್ಷಿಗಳು ಮಾಡುವಂತಹ ಯಜ್ಞದಲ್ಲಿ ಯಾರು ಕೂಡ ಕರ್ಮವನ್ನು ಮಾಡುವಂತಹ ಅನುಷ್ಠಾನ ಅಲ್ಲಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಆ ಸಪ್ತರ್ಷಿಗಳೇ ತಮ್ಮ ಪತ್ನಿ ಸಹಿತರಾಗಿ ಅಲ್ಲಿ ಯಜ್ಞವನ್ನು ಅಲ್ಲಿ ಸಂಕಲ್ಪಪೂರ್ವಕವಾಗಿ ಮಾಡುವಂಥದ್ದು. ಹಾಗೆ ಯಜ್ಞ ಮಾಡಲಿಕ್ಕೆ ಆಗುವುದಿಲ್ಲ, ಒಂದು ಸಂಕಲ್ಪ ಅಂತ ಮಾಡಬೇಕು. ಆ ಸಂಕಲ್ಪ ಮಾಡುವಾಗ ಅಲ್ಲಿ ಪತ್ನಿ ಸಹಿತನಾಗಿ ಮಾಡಬೇಕು. ಅಲ್ಲಿ ಮಹರ್ಷಿಗಳೇ ಅಲ್ಲಿ ಯಜ್ಞವನ್ನು ಮಾಡುವುದರಿಂದ ತಮ್ಮ ಪತ್ನಿಯರನ್ನೇ ಅಲ್ಲಿ ಸಂಕಲ್ಪಕ್ಕೆ ಅಲ್ಲಿ ಕೂರಿಸುವಂಥದ್ದು, ತಮ್ಮ ಜೊತೆಯಲ್ಲಿ ಇರಿಸುವಂಥದ್ದು. ಹೀಗೆ ಬಹಳ ವಿಶೇಷವಾದಂಥ ಯಜ್ಞ ಯಾಗಾದಿಗಳು ಆಳುವಂಥ ಸಂದರ್ಭದಲ್ಲಿ ಅಲ್ಲಿ ಋಷಿಮುನಿಗಳ ಪತ್ನಿಯರು ಕೂಡ ಆಶ್ರಮದಲ್ಲಿ ಕುಳಿತಿರುವುದನ್ನು ನಾವು ಅಲ್ಲಿ ಅದ್ಭುತ ಅಗ್ನಿಯು ಅಲ್ಲಿ ಕಾಣ್ತಾನೆ.
ಹೀಗೆ ಅಲ್ಲಿ ಸಂತೋಷದಿಂದ, ಯಾಕಂದರೆ ಯಜ್ಞ ಅಂತ ಹೇಳುವಂಥದ್ದು ಬಹಳ ವಿಶೇಷ, ಅದು ಸಂತೋಷದ ವಿಚಾರ. ಹೀಗೆ ಆ ಪತ್ನಿಯರು ತಮ್ಮ ತಮ್ಮ ಪೀಠದಲ್ಲಿ ಸಂತೋಷದಲ್ಲಿ ಕುಳಿತಿರುವಾಗ, ಹಾಸಿಗೆಯಲ್ಲಿ ಕುಳಿತಿರುವುದನ್ನು ಅಲ್ಲಿ ಈ ಅದ್ಭುತ ಅಗ್ನಿಯು ನೋಡ್ತಾನೆ, ಅದನ್ನು ಕಾಣ್ತಾನೆ. ಹಾಗೆ ಋಷಿಪತ್ನಿಯರ ದೇಹ ಕಾಂತಿಯು ಸುವರ್ಣದಂತೆ ಪ್ರಕಾಶಮಾನವಾಗಿತ್ತು. ಅಲ್ಲಿ ಅವರನ್ನು ವರ್ಣನೆ ಮಾಡ್ತಾರೆ, ಬಹಳ ಚೆನ್ನಾಗಿದ್ದರು, ಹುಣ್ಣಿಮೆಯ ಚಂದ್ರನಂತೆ ಕಂಗೊಳಿಸುತ್ತಿತ್ತು, ಕಾಂತಿಯುತವಾಗಿತ್ತು, ಯಜ್ಞೇಶ್ವರನಂತೆ ತೇಜೋಮಯವಾಗಿತ್ತು. ಹೀಗೆ ಕಡು ಚೆಲುವೆಯರಾದಂತಹ ಋಷಿಪತ್ನಿಯರನ್ನು ನೋಡಿದೊಡನೆ ಅದ್ಭುತಾಗ್ನಿಯ ಮನಸ್ಸು ಕಾಮಾಗ್ನಿಯಿಂದ ಪೀಡಿತವಾಯಿತು. ಯಾವುದೇ ಒಂದು ಸುಂದರವಾದಂತಹ ವಸ್ತುವನ್ನು ನೋಡಿದಾಗ ಆಕರ್ಷಣೆಗೊಳ್ಳುವಂಥದ್ದು ಸಹಜ. ಹಾಗೆ ಇಂತಹ ಸೌಂದರ್ಯಯುತೆಯಾದಂತಹ ಆ ಸ್ತ್ರೀಯರನ್ನು ಕಂಡಾಗ, ಋಷಿಪತ್ನಿಯರನ್ನು ಕಂಡಾಗ, ಇಲ್ಲಿ ಸಹಜವಾಗಿ ಅದ್ಭುತಾಗ್ನಿಗೆ ಅವರ ಮೇಲೆ ಮನ ಅಂತ ಹೇಳುವಂಥದ್ದು ಅಲ್ಲಿ ಹರಿತದೆ. ಆತ ಕಾಮಪೀಡಿತನಾಗುತ್ತಾನೆ, ಮನಸ್ಸನ್ನು ಆತ ಬಿಗಿ ಹಿಡಿದುಕೊಂಡೇ ಅಲ್ಲಿ ಆಲೋಚನೆ ಮಾಡ್ತಾನೆ. ಯಾಕಂದರೆ ನನ್ನ ಈ ಕಾಮದ ಕಾರಣ ಅವರ ಸೌಂದರ್ಯ ಇರಬಹುದು, ಆದರೆ ನಾನು ಈ ಋಷಿಪತ್ನಿಯರ ಮೇಲೆ ಮನಸ್ಸನ್ನು ಮಾಡುವಂಥದ್ದು ಅಥವಾ ನನ್ನ ಕಾಮವನ್ನು ಈಡೇರಿಸಿಕೊಳ್ಳಿಕ್ಕೆ ಇವರನ್ನು ಉಪಯೋಗಿಸಿಕೊಳ್ಳುವಂಥದ್ದು ಅದು ಸರಿಯಾದ್ದೇ, ಧರ್ಮಯುತವಾದ್ದೇ, ಸಂದರ್ಭಯುತವಾದದೆ, ಇದರಿಂದ ಏನು ತೊಂದರೆಗಳಾಗ್ತದೆ, ಒಡಿತು ಕೆಡುಕುಗಳಾಗ್ತದೆ, ಈ ರೀತಿಯಾದಂಥ ವಿಮರ್ಶೆಯನ್ನು ಆತ ಮನಸ್ಸಿನಲ್ಲಿ ಮಾಡ್ತಾನೆ. ಆತನ ಮನಸ್ಸಿಗೆ ಗೊತ್ತಾಗ್ತದೆ, ನನ್ನ ಮನಸ್ಸು ಅವರತ್ತ ಹರಿದರೂ ಕೂಡ ನಾನು ಆ ರೀತಿ ಚಿಂತಿತನಾಗುವುದು ಮತ್ತು ಅದಕ್ಕೆ ಅಪೇಕ್ಷೆ ಪಡುವಂಥದ್ದು ಬಹಳ ದೊಡ್ಡ ತಪ್ಪು ಅಂತ ಆತನ ಮನಸ್ಸಿಗೆ ಬರ್ತದೆ. ಇದು ನ್ಯಾಯವಲ್ಲ, ಕಾಮಿಸಲು ಯೋಗ್ಯವಾದವರಲ್ಲ. ಹಾಗೆ ಆತ ಆಲೋಚನೆ ಮಾಡಿದರೂ ಕೂಡ ಅವರ ಮೇಲೆ ಬಿದ್ದಂತಹ ಮನಸ್ಸನ್ನು ಮಾತ್ರ ಆತನಿಗೆ ಮತ್ತೆ ಹಿಂದಿರುಗಿಸಲು ಆತನಿಗೆ ಸಾಧ್ಯವಾಗುತ್ತಿಲ್ಲ. ಯಾಕಂದರೆ ಅವರು ಅಂತಹ ಸೌಂದರ್ಯಯುತವರಾಗಿದ್ದರು. ಆದ್ದರಿಂದ ಇವರ ಸ್ಪರ್ಶ ಸುಖ ನನಗೆ ಅನುದಿನವೂ ಸಿಕ್ಕಬೇಕಾದರೆ, ಇವರು ನನಗೆ ಸಿಗಬೇಕಾದರೆ ನಾನು ಗಾರ್ಹಪತ್ನಾಗ್ನಿಯಲ್ಲಿ ಸೇರಿಕೊಳ್ಬೇಕು. ಯಾಕಂದರೆ ಗಾರ್ಹಪತ್ ಅಗ್ನಿಗಳಲ್ಲಿ ಅನೇಕ ಅಗ್ನಿಯರಿದ್ದಾರೆ. ನಾವು ಕಣ್ಣಿಗೆ ಕಾಣುವಾಗ ನಾವೊಂದು ಅಗ್ನಿ ಅಂದರೆ ನಾವು ಬೆಂಕಿ ಅಂತ ಕಾಣುತ್ತೆ, ಆ ಬೆಂಕಿ ನಮಗೆ ಮಾತ್ರ ಕಾಣ್ತದೆ. ಆದರೆ ಯಜ್ಞವನ್ನು ಮಾಡುವಾಗ ಅಲ್ಲಿ ಅನೇಕ ಅಗ್ನಿಗಳನ್ನು ನಾವು ಅಲ್ಲಿ ಪುರೋಹಿತರು ಅರ್ಥಾತ್ ಋಷಿಮುನಿಗಳು ಆಹ್ವಾನಿಸುವುದನ್ನು ನಾವು ಕೇಳ್ತೇವೆ. ಈಗಲಾಗಲೇ ಹೇಳಿದೆ, ಗಾರ್ಹಪತ್ಯ ಅಗ್ನಿ, ಅದ್ಭುತ ಅಗ್ನಿ, ಹೀಗೆ ಅನೇಕ ಅಗ್ನಿಗಳು ಇರ್ತಾರೆ. ನಾವು ಕಾಮವನ್ನು ಕೂಡ ಅದು ಕಾಮಾಗ್ನಿ ಅಂತಲೇ ಸಂಬೋಧಿಸುವಂಥದ್ದು. ಆ ಕಾಮಾಗ್ನಿ ಅಂತ ಹೇಳುವಂಥದ್ದು ಹೇಗೆ ಹುಟ್ಟಿತು ಅಂತ ಹೇಳುವುದು ವಿಚಾರ ಇದೆ. ಹೀಗೆ ಅಗ್ನಿಗಳಲ್ಲಿ ನಾನಾ ರೀತಿಯಾದಂಥ ಫಲವನ್ನು ಕೊಡುವವರು, ಕಾರ್ಯವನ್ನು ಮಾಡುವವರು, ಹೀಗೆ ಬಹಳಷ್ಟು ಅಗ್ನಿಗಳು ಅಲ್ಲಿ ಇರುವುದರಿಂದ ಇಲ್ಲಿ ಇವರನ್ನು ಸಂಸ್ಪರ್ಶಿಸಲು ಅಲ್ಲಿ ಮುಖ್ಯವಾಗಿ ಗಾರ್ಹಪತ್ಯಾಗ್ನಿಯ ಜೊತೆಯಲ್ಲಿ ಆತ ಸೇರಿಕೊಂಡು ಬಿಡ್ತಾನೆ. ಹಾಗೆ ಮಾತ್ರ ತನಗೆ ಆ ತನ್ನ ಆಶಯವನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಹೀಗೆಂದು ಆತ ಯೋಚಿಸಿ ಅದ್ಭುತ ಅಗ್ನಿಯು ಗಾರ್ಹಪತ್ಯಾಗ್ನಿಯೊಡನೆ ಸೇರಿಕೊಂಡನು. ಹೀಗಿರಲು ಅವನು ದಿನನಿತ್ಯವೂ ಬ್ರಾಹ್ಮಣರು ತಮ್ಮ ಪತ್ನಿಯರೊಡನೆ ಅಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಕುಳಿತು ಆಗ ವೈಶ್ವ ದೇವಾಗ್ನಿಯ ಹೋತ್ರಗಳನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಅದ್ಭುತ ಅಗ್ನಿಯು ಗಾರ್ಹಪತ್ನಾಗ್ನಿಯಾಗಿ ಬದಲಾಯಿಸಿಕೊಂಡು ಅವನಲ್ಲಿ ಸೇರಿಕೊಂಡು ಬ್ರಾಹ್ಮಣ ಪತ್ನಿಯನ್ನು ನೋಡುತ್ತಲೂ ಜ್ವಾಲೆಗಳ ವ್ಯಾಜ್ಯದಿಂದ ಅವರನ್ನು ಸಂಸ್ಪರ್ಶಿಸುತ್ತಲೂ ತನ್ನ ಕಾಮನೆಗಳನ್ನು ಆತ ಈಡೇರಿಸಿಕೊಳ್ಳುತ್ತಿದ್ದನು, ಪೂರೈಸಿಕೊಳ್ಳುತ್ತಿದ್ದನು. ಹೀಗೆ ಬಹಳ ಕಾಲದವರೆಗೆ, ಅಂದರೆ ಬಹಳ ಕಾಲ ಅಂದರೆ ಬಹಳ ದಿನಗಳವರೆಗೆ ಅದ್ಭುತ ಅಗ್ನಿಯು ಗಾರ್ಹಪತ್ಯಾಗ್ನಿಯಲ್ಲೇ ಇದ್ದು ಆತನ ಇಚ್ಛೆಯನ್ನು ಪೂರೈಸಿಕೊಳ್ಳುತ್ತಿದ್ದನು. ಅಂದರೆ ಹೆಚ್ಚು ಅಂದರೆ ಸಂಸ್ಪರ್ಶಿಸುವಂಥದ್ದು, ನೋಡುವಂಥದ್ದು ಇಷ್ಟು ಮಾತ್ರ ಅವನಿಗೆ ಅಲ್ಲಿ ಕುಳಿತುಕೊಂಡು ಮಾಡಲಿಕ್ಕೆ ಸಾಧ್ಯವಾಗುತ್ತಿತ್ತು. ಆದರೆ ಕೇವಲ ದರ್ಶನ ಸ್ಪರ್ಶಗಳಿಂದ ಅವನ ಕಾಮೇಚ್ಛೆ ಅಂತ ಹೇಳುವಂಥದ್ದು ಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಹೃದಯ ವೇದನೆಯನ್ನು ಆತನಿಗೆ ಇನ್ನೂ ಹೆಚ್ಚಾಗಲಿ ತೊಡಕಾಯಿತು, ಆತ ತಡೆದುಕೊಳ್ಳಲಿಕ್ಕೆ ಸಾಧ್ಯವಾಗದೆ ಹೋಯಿತು. ಈ ರೀತಿಯಾಗಿ ಆತ ಬಹಳವಾಗಿ ಪರಿತಪಿಸಲಿಕ್ಕೆ ಪ್ರಾರಂಭ ಮಾಡಿದನು. ಆತನ ಮನಸ್ಸಂತ ಹೇಳುವಂಥದ್ದು ಆತನ ಹತೋಟಿಗೆ ಸಿಕ್ಕದೇ ಹೋಯಿತು. ಈ ರೀತಿಯಾದಂತಹ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ಆತ ಸಿಕ್ಕಿ ಒದ್ದಾಡುತ್ತಿರುವಂತಹ ಸಂದರ್ಭದಲ್ಲಿ ನಾನು ಈ ರೀತಿಯಾಗಿ ದುಃಖವನ್ನು ಪಡುವ ಮೊದಲು ಅಥವಾ ಕಷ್ಟವನ್ನು ಅನುಭವಿಸುವ ಮೊದಲು ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಒಳ್ಳೆಯದು, ನಾನು ಇಲ್ಲಿ ಪ್ರಪಂಚದಲ್ಲಿ ಇನ್ನು ನಾನು ಬದುಕಿ ಉಳಿಯುವ ಏನು ಪ್ರಯೋಜನ ಇಲ್ಲ, ಈ ರೀತಿಯಾಗಿ ಚಿಂತಿತನಾಗಿ ಆತ ಆತ್ಮಹತ್ಯೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಆಶ್ರಮವನ್ನು ಬಿಟ್ಟು ಅಲ್ಲಿ ಕಾಡಿನೆಡೆಗೆ ಆತ ನಡೆದು ಬಿಡ್ತೇನೆ, ಹೇಗಾದರೂ ಮಾಡಿ ಅಲ್ಲಿ ನನ್ನ ಪ್ರಾಣವನ್ನು
ತೊಡೆದುಕೊಳ್ಳುತ್ತೇನೆ ಅಂತ. ಹೀಗೆ ಕಾಡಿಗೆ ಹೋದಂಥ ಸಂದರ್ಭದಲ್ಲಿ ಮತ್ತೊಂದು ವಿಶೇಷವಾದಂಥ ಸಂದರ್ಭ, ದರ್ಶನ ಮಗಳಾದಂತಹ ಸ್ವಹದೇವಿಯು ಅದ್ಭುತಾಗ್ನಿಯನ್ನು ಕಂಡು ಮೋಹಿತಳಾಗಿತ್ತು. ಅಲ್ಲಿ ಅದ್ಭುತಾಗ್ನಿಯನ್ನು ಕಂಡು ದಕ್ಷನ ಮಗಳಾದಂತಹ ಅಲ್ಲಿ ಸ್ವಹಾಗ್ನಿಯು ಈ ಹಿಂದೆಯೇ ಮೋಹಿತಳಾಗಿದ್ದಳು. ಮದುವೆ ಆದರೆ ಈತನನ್ನೇ ನಾನು ಮದುವೆ ಆಗಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದಳು. ಆದರೆ ಅವಳ ಆಶೆ ಅಂತೇಳುವಂಥದ್ದು ಅವಳಲ್ಲಿಯೇ ಉಳಿದಿತ್ತು. ಅದನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗದಂತಹ ಸಂದರ್ಭವೂ ಬರಲಿಲ್ಲ, ಸಾಧ್ಯವೂ ಆಗಲಿಲ್ಲ. ಹಾಗೆ ಇಲ್ಲಿ ಈ ಅದ್ಭುತಾಗ್ನಿಯ ಮನಸ್ಸಂತೇಳುವಂಥದ್ದು ಋಷಿಪತ್ನಿಯರ ಮೇಲೆ ಇತ್ತು. ಹಾಗಿರುವಂಥ ಸಂದರ್ಭದಲ್ಲಿ ಸ್ವಹಾದೇವಿಯನ್ನು ವಿವಾಹವಾಗುವಂಥ ಮನಸ್ಸು ಆತನಿಗೆ ಇರಲಿಲ್ಲ. ಆ ರೀತಿ ಯೋಚನೆ ಮಾಡಲಿಕ್ಕೂ ಸಾಧ್ಯವಿರಲಿಲ್ಲ. ಹಾಗಾಗಿ ಇವಳ ಆಶೆ ಅಂತೇಳುವಂಥದ್ದು ಹೀಗೆ ಉಳಿದಿತ್ತು, ಅಲ್ಲಿ ಅದ್ಭುತಾಗ್ನಿಯ ಆಶೆ ಅಂತೇಳುವಂಥದ್ದು ಹಾಗೆ ಉಳಿತಿತ್ತು. ಇಂತಹ ಸಂದರ್ಭದಲ್ಲಿ ಯಾವಾಗ ತಾನು ಪ್ರಾಣವನ್ನು ಕಳೆದುಕೊಳ್ಬೇಕು ಅಂತ ಅದ್ಭುತಾಗ್ನಿಯು ಕಾಡಿಗೆ ಬಂದಂತಹ ಸಂದರ್ಭದಲ್ಲಿ ಈ ವಿಚಾರವನ್ನು ತಿಳಿದಂತಹ ಸ್ವಹಾದೇವಿಯು ಆತನನ್ನು ಅನುಸರಿಸಿ ಆಕೆಯೂ ಕೂಡ ಅಲ್ಲಿಗೆ ಕಾಡಿಗೆ ಬರುವಂಥದ್ದು. ಹಾಗೆ ಕಾಡಿಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಅಲ್ಲಿ ಸ್ವಹಾದೇವಿ ಆಲೋಚನೆ ಮಾಡ್ತಾಳೆ, ಇಲ್ಲಿ ನನಗೊಂದು ಒಳ್ಳೆ ಅವಕಾಶ, ಯಾಕಂದರೆ ಇದೇ ಸಂದರ್ಭವನ್ನು ನಾನು ಉಪಯೋಗ ಮಾಡಿಕೊಂಡು ಅದ್ಭುತಾಗ್ನಿಯನ್ನು ನಾನು ಸೇರಬೇಕು. ಹಾಗಾದರೆ ಹೇಗೆ ಸೇರುವಂಥದ್ದು? ನಾನು ಸ್ವಹಾದೇವಿಯಾಗಿದ್ದೇನೆ, ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೇನೆ, ನೀನು ನನ್ನನ್ನು ವರಿಸಬೇಕು ಅಂತ ಹೇಳಿದರೆ ಅವರ ಮನಸ್ಸು ಋಷಿಪತ್ನಿಯರ ಮೇಲೆ ಮನಸ್ಸನ್ನು ಇಟ್ಟು ಆತ್ಮಹತ್ಯೆಗೆ ಯತ್ನಿಸಲು ಬಂದಂಥ ಈತ ತನ್ನನ್ನು ವಿವಾಹವಾಗುವಂಥ ಪ್ರಮೇಯವೇ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈತನನ್ನು ಪಡೆಯುವಂಥ ಬಗೆ ಹೇಗೆ ಎಂಬುದನ್ನು ಚಿಂತಿತಳಾದಾಗ ಆಕೆಯ ಮನಸ್ಸಿನಲ್ಲಿ ಒಂದು ಉತ್ತಮವಾದಂಥ ಆಲೋಚನೆ ಬರ್ತದೆ. ನಾನು ಅಲ್ಲಿ ರೂಪವನ್ನು ಬದಲಾವಣೆ ಮಾಡಿಕೊಂಡು ಸಪ್ತ ಮಹರ್ಷಿಗಳ ಹೆಂಡತಿಯರಂತೆ ತಾನು ವೇಷವನ್ನು ಬದಲಾಯಿಸಿಕೊಂಡ್ರೆ ಅಥವಾ ರೂಪ ಬದಲಾವಣೆ ಮಾಡಿಕೊಂಡ್ರೆ ಅಲ್ಲಿ ಅದ್ಭುತಾಗ್ನಿಯು ನನಗೆ ದೊರೆಯುವ ಸಾಧ್ಯತೆ ಇದೆ ಎಂಬುದನ್ನು ತಿಳಿದು ಅಲ್ಲಿ ಮೊದಲು ಅಂಗೀರಸ ಮಹರ್ಷಿಯ ಪತ್ನಿಯಾದಂಥ ಶಿವ ಎಂಬವಳ ರೂಪವನ್ನು, ಮೊಟ್ಟ ಮೊದಲು ಶಿವೆಯನ್ನು ರೂಪವನ್ನು ಧರಿಸಿದವಳಾಗಿ ಆಕೆ ಅದ್ಭುತಾಗ್ನಿಯ ಬಳಿಗೆ ಬರುವಂಥದ್ದು. ಅದ್ಭುತಾಗ್ನಿಯ ಬಳಿಯಲ್ಲಿ ಬಂದು ಅಲ್ಲಿ ಅಗ್ನಿದೇವನನ್ನು ಕುರಿತು ಅಲ್ಲಿ ಪ್ರಶ್ನೆ ಕೇಳ್ತಾಳೆ, ನಾನು ಕೂಡ ನಿನ್ನ ವಿಚಾರದಲ್ಲಿ ಕೇಳಿದ್ದೇನೆ, ನಿನ್ನನ್ನು ನೋಡಿದ್ದೇನೆ. ಆದರೆ ಆ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಋಷಿ ಮಹರ್ಷಿಗಳು ಎಲ್ಲರೂ ಇದ್ದ ಕಾರಣ ವಿಷಯವನ್ನು ನಿನಗೆ ತಿಳಿಸಲಿಕ್ಕೆ ಅಲ್ಲಿ ಕಷ್ಟ ಸಾಧ್ಯವಾದ್ದರಿಂದ ಅಲ್ಲಿ ಪ್ರಸ್ತಾವನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗದಿದ್ದಾಗ ಯಾವಾಗ ನೀನು ಕಾಡಿಗೆ ಪ್ರಾಣವನ್ನು ಕಳೆದುಕೊಳ್ಬೇಕು ಅಂತ ಬಂದಿಯೋ ನಿನ್ನನ್ನೇ ಅನುಸರಿಸಿ ನಾನೂ ಕೂಡ ಬಂದಿದ್ದೇನೆ. ಹಾಗೆ ನಿನ್ನೊಡನೆ ಪ್ರಣಯ ಸುಖವನ್ನು ಅನುಭವಿಸುವ ಆಶಯದಿಂದ ಬಂದಿರುತ್ತೇನೆ. ನನ್ನನ್ನು ಪರಿಗ್ರಹಿಸುವುದರಿಂದ ನಿನಗೂ ಒಳ್ಳೆಯದಾಗ್ತದೆ, ಇದರಿಂದ ನನಗೂ ಒಳ್ಳೆಯದಾಗುತ್ತದೆ ಅಂತ. ಹಾಗಂದರೆ ಒಂದು ರೀತಿಯಾದಂಥ ಆಕೆ ಸುಳ್ಳನ್ನೇ ಹೇಳುವಂಥದ್ದು. ಹಾಗೆ ತಾನು ಅಂಗೀರಸರ ಮಾಡಿದೆ ಎಂದು ಅಂತೆಯೇ ಇತರ ಋಷಿಪತ್ನಿಯರ ಸಲಹೆ ಮೇಲೆ ಆಕೆ ಅಷ್ಟರಲ್ಲೇ ಹೇಳುವುದಲ್ಲ, ನಾನು ಒಬ್ಬಳೇ ಅಲ್ಲ, ಅಲ್ಲಿ ಸಪ್ತ ಮಹರ್ಷಿಗಳ ಪತ್ನಿಯರು ಕೂಡ ನಿನ್ನನ್ನು ಮೋಹಿಸ್ತಾ ಇದ್ದಾರೆ, ನಿನ್ನನ್ನು ಬಯಸ್ತಾ ಇದ್ದಾರೆ. ಆದರೆ ಸರತಿಯಂತೆ ಮೊದಲು ನಾನು ಬಂದಿದ್ದೇನೆ, ಅವರ ಒಪ್ಪಿಗೆಯಿಂದಲೇ ನಾನು ಬಂದಿದ್ದೇನೆ ಎಂಬುದನ್ನು ಅಲ್ಲಿ ಹೇಳುವಂಥ ಸಂದರ್ಭದಲ್ಲಿ ನನ್ನನ್ನು ನಿನ್ನ ಬಳಿಗೆ ಅವರೂ ಕೂಡ ಕಳುಹಿಸಿಕೊಟ್ಟಿದ್ದಾರೆ ಅಂತ. ಇಲ್ಲಿ ಅದ್ಭುತಾಗ್ನಿಗೆ ಒಂದು ರೀತಿಯಾದಂಥ ಸಂಶಯ ಉಂಟಾಗ್ತದೆ. ಹಾಗಾದರೆ ನನಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ವಿಚಾರಗಳು ಇದೆಯಾ? ಅದೇ ಸಂದೇಹವನ್ನು ಆ ಶಿವೇ ರೂಪ ಧರಿಸುವ ಸ್ವಹಾದೇವಿಯಲ್ಲಿ ಆತ ಪ್ರಶ್ನೆಯನ್ನು ಮಾಡ್ತಾನೆ. ನೀನು ನನ್ನನ್ನು ಬಯಸುವುದು ಸರಿ, ಆದರೆ ನಾನು ನಿನ್ನಂತೆಯೇ ಕಾಮೇಚ್ಛೆಯನ್ನು ಹೊಂದಿರುವ ವಿಷಯವು ನಿಮಗೆ ಹೇಗೆ ತಿಳಿಯಿತು? ಅದಾದರೂ ನನಗೆ ಗೊತ್ತಾಗಬೇಕಲ್ಲ. ಆ ವಿಷಯವು ತಿಳಿದ ನಂತರ ನೀವು ಈ ರೀತಿಯಾಗಿ ಮಾಡಲಿಕ್ಕೆ ಕಾರಣವಾದರೂ ಏನು ಎಂಬುದನ್ನು ಅಲ್ಲಿ ಪ್ರಶ್ನೆ ಮಾಡ್ತಾನೆ. ಆಗ ಈಕೆ ಕೊಡುವಂಥ ಉತ್ತರ ಏನಂದರೆ, ಅಗ್ನಿದೇವ, ನೀನು ನಮ್ಮೆಲ್ಲರಿಗೂ ಬಹಳ ಪ್ರಿಯನಾಗಿದ್ದೆ. ನಾವು 7 ಮಂದಿಯು ನಿನ್ನನ್ನು ಏಕರೂಪದಲ್ಲಿ ಪ್ರೀತಿಯನ್ನು ಮಾಡ್ತಾ ಇದ್ದೇವೆ. ಆದರೆ ನಿನ್ನ ವಿಷಯವು ನಮಗೆ ಮನಸ್ಸಿನಲ್ಲಿಯೂ ಕೇಳಲಿಕ್ಕೆ ಆ ಸಂದರ್ಭದಲ್ಲಿ ಭಯ ಇತ್ತು. ಯಾಕಂದರೆ ಆ ಸಂದರ್ಭದಲ್ಲಿ ನಮ್ಮ ಪತಿಯರು ಅಲ್ಲಿ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ನಿನ್ನ ಹಾವಭಾವಗಳಿಂದ, ನಿನ್ನ ನಡವಳಿಕೆಯಿಂದ ನಮಗೆ ಅರ್ಥ ಆಯಿತು, ನಿನಗೂ ಕೂಡ ನಮ್ಮ ಮೇಲೆ ಅಲ್ಲಿ ಆಶಯ ಉಂಟಾಗಿದೆ ಎಂಬುದನ್ನು ನಾವು ಅರಿತುಕೊಳ್ಳುತ್ತಿದ್ದೇವೆ. ಹಾಗೆ ತಿಳಿದು ನಿನ್ನ ಬಳಿಗೆ ನನ್ನನ್ನು ಅಲ್ಲಿ ಕಳಿಸಿಕೊಟ್ಟಿರುವಂಥದ್ದು, ಹಾಗಾಗಿ ನನ್ನನ್ನು ಪರಿಗ್ರಹಿಸು ಎಂಬುದನ್ನು ಅಲ್ಲಿ ಹೇಳುವಂಥ ಮಾತು. ಅಂದರೆ ನಾವು ಇಲ್ಲಿ ತಿಳ್ಕೊಳ್ಬೇಕು, ಈ ಒಂದು ಅಗ್ನಿ ಅಂತೇಳುವಂಥದ್ದು ಬಹಳ ವಿಶೇಷವಾದಂಥ ವಿಚಾರ.
ಈ ಅಗ್ನಿಯು ಹೋಮ ಮಾಡುವಂಥ ಸಂದರ್ಭದಲ್ಲಿ ಹೇಗೆ ಋಷಿಪತ್ನಿಯರನ್ನು ಅಲ್ಲಿ ಆತ ಪ್ರೀತಿ ಮಾಡಿ ಈ ಋಷಿಪತ್ನಿಯರನ್ನು ಪಡೆಯಬೇಕು ಅಂತ ಆಚೆ ಇಚ್ಛಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಸ್ವಾಹಾದೇವಿಯು ಕೂಡ ಇಚ್ಛೆಪಟ್ಟು ಇವನನ್ನು ಸೇರಲಿಕ್ಕೆ ಇಲ್ಲಿ ಹೇಗೆ ಒಂದು ಅವಕಾಶವು ಇಲ್ಲಿ ಸಿಕ್ಕಿತು ಅಂದರೆ, ಮುಂದೆ ರೋಗಿ ಬಯಸಿದ್ದು ಅದೇ, ವೈದ್ಯ ಕೊಟ್ಟದ್ದು ಅದೇ ಎಂಬಂಥ ರೀತಿಯಲ್ಲಿ ಅಲ್ಲಿ ಅದ್ಭುತ ಅಗ್ನಿಯು ಈ ವೇಷವನ್ನು ಅಂಗೀರಸನ ಮಹರ್ಷಿಯ ಪತ್ನಿಯ ಶಿವೆಯ ರೂಪದಲ್ಲಿ ಧರಿಸಿ ಬಂದಂತಹ ಆ ಸ್ವಾಹಾದೇವಿಯೊಡನೆ ಅಲ್ಲಿ ಆತ ರಮಿಸ್ತಾನೆ, ಆಕೆಯನ್ನು ಸೇರುವಂಥದ್ದು. ಹೀಗೆ ಮುಖ್ಯವಾಗಿ ಅಲ್ಲಿ ಯಾವಾಗ ಇವರ ಸಂಪರ್ಕ ಅಂತ ಹೇಳುವಂಥದ್ದು ಆಗ್ತದೋ, ಹಾಗೆ ಮುಖ್ಯವಾಗಿ ಅಲ್ಲಿ ವಿಷಯವೆಂದರೆ ಅಂತಹ ಸಂದರ್ಭದಲ್ಲಿ ಋಷಿಪತ್ನಿಯರು ಸರದಿ ಪ್ರಕಾರ ಬರಲು ಸಿದ್ಧರಾಗಿದ್ದಾರೆ ಎಂದು ತಿಳಿದರೆ ಅಗ್ನಿಯು ಅತೀವ ಸಂತೋಷ ಹೊಂದಿದನು. ಹಾಗಾಗಿ ಅಲ್ಲಿ ಕೂಡಿಕೊಂಡು ಆಕೆಯ ಜೊತೆಯಲ್ಲಿ ಆತ ರಮಿಸುವಂಥ ಸಂದರ್ಭದಲ್ಲಿ ಸ್ವಾಹಾದೇವಿ ಅಗ್ನಿಯ ದಿವ್ಯ ರೇತಸ್ಸನ್ನು ತನ್ನ ದರ್ಭದಲ್ಲಿ ಆಕೆ ಧಾರಣೆ ಮಾಡಿಕೊಳ್ಳಲಿಲ್ಲ. ಹಾಗಾದರೆ ಆ ರೇತಸ್ಸನ್ನು ಆತ ಏನು ಮಾಡಿದ, ಆಕೆ ಏನು ಮಾಡಿದ್ದಂತೆ, ಆ ತನ್ನ ಅಂಜಲಿಯಲ್ಲಿ ಧಾರಣ, ಅಂಜಲಿ ಅಂದರೆ ತನ್ನ ಎರಡು ಕೈಗಳಲ್ಲಿ ಅವುಗಳನ್ನು ಧಾರಣೆ ಮಾಡಿಕೊಂಡು ಮುಂದೇನು ಮಾಡಬೇಕೆಂದು ಆಕೆ ಕ್ಷಣಕಾಲ ಯೋಚನೆ ಮಾಡುತ್ತಾ ಒಂದು ಪಕ್ಷಿಯ ರೂಪವನ್ನು ತಾಳ್ತಾಳೆ. ಹಾಗಾದರೆ ರೂಪವನ್ನು ಬದಲಾಯಿಸಲಿಕ್ಕೆ ಆಕೆ ಸಾಧ್ಯವಿರುವುದರಿಂದ ಆತನಿಂದ ಹೊರಕ್ಕೆ ಬಂದು ಪಕ್ಷಿಯ ರೂಪವನ್ನು ತಾಳುವಂಥದ್ದು. ಹಾಗಾದರೆ ತನ್ನ ರೂಪವನ್ನು ಯಾಕೆ ಬದಲಾಯಿಸಿಕೊಂಡು, ಅಂದರೆ ಈ ಆಶ್ರಮದಲ್ಲಿ ತಾನು ಸಪ್ತ ಮಹರ್ಷಿಗಳ ಪತ್ನಿಯರಲ್ಲಿ ಒಬ್ಬಳ ರೂಪವನ್ನು ಧರಿಸಿದ್ದಂಥ ಸಂದರ್ಭದಲ್ಲಿ ಮುಂದೆ ತೊಂದರೆ ಆಗುತ್ತದೆ ಎಂಬ ಕಾರಣಕ್ಕಾಗಿ ಪಕ್ಷಿಯ ರೂಪವನ್ನು ಧರಿಸಿ ಆ ರೇತಸ್ಸನ್ನು ತೆಗೆದುಕೊಂಡು ಹೋಗಿ ಶ್ವೇತ ಪರ್ವತದ ಸಮೀಪಕ್ಕೆ ಬಂದು ಪರ್ವತದ ಶಿಖರದ ಮೇಲೆ ಹಾರಿ ಹೋಗಿ ಅಲ್ಲಿದ್ದಂಥ ಜೊಂಡಿನಿಂದಾವೃತವಾದಂತಹ ಸುವರ್ಣಮಯವಾದಂತಹ ಕುಂಡದಲ್ಲಿ ಅಗ್ನಿಯ ರೇತಸ್ಸನ್ನು ಅಲ್ಲಿ ನಿಕ್ಷೇಪಿಸಿದಳು, ಅಲ್ಲಿ ಅದನ್ನು ಇಟ್ಟಳು. ಹೀಗೆ ಏಳು ಬಾರಿ ಅರ್ಥಾತ್ ಆರು ಬಾರಿ ಇತರ ಋಷಿಪತ್ನಿಯರ ರೂಪವನ್ನು ತಾಳಿ ಅಲ್ಲಿ ಅದ್ಭುತಾಗ್ನಿಯ ಸಮೀಪಕ್ಕೆ ಬಂದು ಅಲ್ಲಿ ಮತ್ತೆ ಮತ್ತೆ ಪಡ್ಕೊಂಡಂತಹ ಆ ಎಲ್ಲ ರೇತಸ್ಸನ್ನು ಕೂಡ ಸ್ವಾಹಾದೇವಿಯು ಅದನ್ನು ಅಗ್ನಿಯಿಂದ ಪಡೆದ ರೇತಸ್ಸು ಆದ್ದರಿಂದ ಶ್ವೇತಪತ್ರದ ಶಿಖರದ ಮೇಲೆ ಶುಕ್ಲಪಕ್ಷದ ಪ್ರತಿಪತ್ತಿನ ದಿವಸ ಸುವರ್ಣಕುಂಡದಲ್ಲಿ ನಿಕ್ಷೇಪಿಸಿದಳು. ಕಾಲಕ್ರಮದಲ್ಲಿ ಆ ಎಲ್ಲವೂ ಕೂಡ ಶಿಶುವಿನ ರೂಪದಲ್ಲಿ ಅದು ಪ್ರಕಟವಾಯಿತು. ಅಂದರೆ ಸ್ಕನ್ನವಾದ, ಅಂದರೆ ಪಕ್ಷಿ ರೂಪಳಾದಂಥ ಸ್ವಾಹಾದೇವಿಯಿಂದ ನಿಕ್ಷೇಪಿತವಾದಂಥ ಅಗ್ನಿಯ ರೇತಸ್ತು ಋಷಿಮಾನ್ಯವಾದ್ದರಿಂದ, ಅದಕ್ಕೆ ಬಹಳಷ್ಟು ಶಕ್ತಿ ಅಂತ ಹೇಳುವಂಥದ್ದು ಇದ್ದರಿಂದ ಅದರಿಂದ ಹುಟ್ಟಿದಂತಹ ಶಿಶು ಸ್ಕಂದತ್ವವನ್ನು ಹೊಂದಿತ್ತು, ಸ್ಕಂದನೆಂಬ ಹೆಸರನ್ನು ಪಡೆಯಿತು. ಋಷಿಭಿ ಪೂಜಿತಂ ಸ್ಕಂದ ಮಯಂ ಸ್ಕಂದತಾಂ ತತಃ ಅಂತ ಹೇಳ್ತಾರೆ. ಅಂದರೆ ಸ್ಕಂದನ ಜನನಕ್ಕೆ ಹೇಗೆ ಕಾರಣವಾಯಿತು ಅಂತ. ಅಂದರೆ ಈ ಪುರಾಣ ಕಥೆ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು. ಸ್ಕಂದನ ಜನನಕ್ಕೂ ಒಂದು ಕಾರಣವಿತ್ತು. ತಾರಕಾಸುರ ಅಂತ ಹೇಳುವಂಥ ಭಯಂಕರವಾದಂಥ ರಾಕ್ಷಸನನ್ನು ಕೊಲ್ಲಿಕ್ಕೆ ಇಲ್ಲಿ ಸ್ಕಂದನ ಜನನ ಆಗಲೇಬೇಕಾಗಿತ್ತು. ಹಾಗಾದರೆ ಅದಕ್ಕೊಂದು ಪೂರ್ವ ರೂಪ ಆಗಬೇಕಿತ್ತು. ಕಥೆಯನ್ನು ಕೇಳುವಾಗ ನಮಗೆ ಏನೋ ಇದರಲ್ಲಿ ಒಂದು ರೀತಿಯಾದಂತಹ ಒಂದು ಜಿಜ್ಞಾಸೆ ಮಾಡ್ತದೆ, ಹೀಗೂ ಒಂದು ಉಂಟೆ ಅಂತ. ಆದರೆ ಇದೆಲ್ಲದಕ್ಕೂ ಒಂದು ದೈವಶಕ್ತಿಯ ಸಂಕಲ್ಪ ಉಂಟು ಎಂಬುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಸ್ಕಂದ ಹುಟ್ಟಿದ್ದರಿಂದ ಮುಂದೆ ತಾರಕಾಸುರನಂತಹ ಅನೇಕ ರಾಕ್ಷಸರ ವಧೆಗೆ ಅಲ್ಲಿ ಮುಖ್ಯ ಕಾರಣನಾಗ್ತಾನೆ. ಹಾಗೆ ಆತ ದೇವಸೇನಾನಿಯಾಗಿ ದೇವಲೋಕದಲ್ಲಿ ಬಹಳಷ್ಟು ಹೆಸರನ್ನು ಪಡಿತಾನೆ. ಹಾಗಾದರೆ ಈ ಅಗ್ನಿ ಅಂತ ಹೇಳುವಂಥದ್ದು ಅಲ್ಲಿ ಆರು ರೀತಿಯಾದಂಥ ಅಗ್ನಿ. ಹಾಗಾದರೆ ಈ ಅಗ್ನಿಯ ತಂದೆ ಯಾರು ಅಂದರೆ, ಅಲ್ಲಿ ಮುಖ್ಯವಾಗಿ ಮುಖ್ಯ ಬೃಹಸ್ಪತಿಯು ಅಗ್ನಿರೂಪವಾದಂಥ ಆರು ಪುತ್ರರನ್ನು, ಒಬ್ಬಳು ಪುತ್ರಿಯನ್ನು ಅಲ್ಲಿ ಪಡೀಲಿಕ್ಕೆ ಸಾಧ್ಯ ಉಂಟು. ಹಾಗಾದರೆ ಅಗ್ನಿ ಅಂತ ಹೇಳುವುದಕ್ಕೂ ತಂದೆ ತಾಯಿ ಅಂತ ಹೇಳುವಂಥದ್ದು ಇದ್ದಾರೆ. ಹಾಗಾದರೆ ಅವರು ಯಾರು? ಅಂಶಯವೇ ಅಂತ ಹೇಳುವಂಥದ್ದು ಬೃಹಸ್ಪತಿಯ ಮೊದಲನೇ ಪುತ್ರ. ಈತ ಅಶ್ವಮೇಧ ಇತ್ಯಾದಿ ಮಹತ್ತರವಾದಂಥ ಯಾಗವನ್ನು ಮಾಡುವಂಥ ಸಂದರ್ಭದಲ್ಲಿ ಆತನನ್ನು ಆಹ್ವಾನಿಸಿ ತನ್ಮೂಲಕ ಆ ಯಜ್ಞವು ಸಂಪೂರ್ಣಗೊಳ್ಳಿಕ್ಕೆ ಅಲ್ಲಿ ಸಹಕಾರಿಯಾಗುವಂಥದ್ದು. ಎರಡನೆಯದು ನಿಕ್ಷಯವನನು, ಅಂದರೆ ವಿಶ್ವದಲ್ಲಿರುವ ಸಕಲ ಪ್ರಾಣಿಗಳ ಬುದ್ಧಿಯನ್ನು ಆಕ್ರಮಿಸುವ ಅಗ್ನಿಯನ್ನು ವಿಶ್ವಜಿತ್ ಎಂಬ ಅಗ್ನಿಯು ಇವನೇ ಹೇಳ್ತಾನೆ. ನಾವು ವಿಶ್ವಜಿತ್ ಅಂತ ಹೇಳ್ತೇವೆ ಅಗ್ನಿ ಹೆಸರು, ಇವನೂ ಆಗಿರುತ್ತಾನೆ. ಹಾಗೆ ಇವನು ಬೃಹಸ್ಪತಿಯ ಮೂರನೇ ಮಗನಾಗಿರುತ್ತಾರೆ. ಹಾಗೆ ಅಂತರಾಗ್ನಿ ಎಂದು ಹೇಳಲ್ಪಡುವ ಪ್ರಾಣಿಗಳ ಹೊಟ್ಟೆಯಲ್ಲಿ ಸೇರಿಕೊಂಡು ತಿಂದ ಅನ್ನವನ್ನು ಜೀರ್ಣ ಮಾಡುವಂಥ ಅಗ್ನಿಗೆ ವಿಶ್ವಭುಕ್ ಅಂತ ಹೆಸರು. ನಮ್ಮ ದೇಹದಲ್ಲೂ ಒಂದು ಅಗ್ನಿ ಉಂಟು.
ನಾವು ತಿಂದ ಆಹಾರವನ್ನು ಜೀರ್ಣ ಆಗಬೇಕಾದ್ರೆ ಅಲ್ಲಿ ಆ ಅಗ್ನಿ ಇಲ್ಲದಿದ್ದರೆ ಅದು ಜೀರ್ಣಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಆ ಕಾರ್ಯವನ್ನು ಮಾಡುವ ಅಗ್ನಿಯೇ ಬೇರೆ, ಹೋಮ ಹವನಾದಿಗಳಲ್ಲಿ ಬರುವಂಥ ಅಗ್ನಿಯೇ ಬೇರೆ. ಹಾಗಾಗಿ ನಮ್ಮ ದೇಹದಲ್ಲಿರುವ ಅಗ್ನಿಗೆ ವಿಶ್ವಭುಕ್ ಎಂದು ಹೆಸರು. ಹಾಗೆ ನಾಲ್ಕನೇ ಅಗ್ನಿಯು ಬ್ರಹ್ಮಚಾರಿ, ಅಂದರೆ ಜಿತೇಂದ್ರಿಯನು, ವೃತ್ತಾಷ್ಟಾನ ಮಾಡಿಕೊಂಡಿರುವವನು. ಪಾಕಯಜ್ಞಗಳಲ್ಲಿ ಬ್ರಾಹ್ಮಣರು ಈ ಅಗ್ನಿಯನ್ನು ಆರಾಧಿಸುತ್ತಾರೆ. ಹಾಗಾಗಿ ವಿಶ್ವಭುಕ್ ಅಂತ ಹೇಳುವಂಥ ಹೆಸರು. ನಾವು ದೊಡ್ಡ ದೊಡ್ಡ ಸಮಾರಂಭ ಇತ್ಯಾದಿಗಳನ್ನು ಮಾಡ್ತೇವೆ. ಸಮಾರಂಭಗಳಲ್ಲಿ ನಾವು ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ಪಾಕಯಜ್ಞರು ಅಂದರೆ ಅದನ್ನು ಮಾಡುವಾಗ ಆ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡುವಾಗ ಬರುವಂಥ ಯಜ್ಞಿಗೆ ವಿಶ್ವಭುಕ್ ಅಂತ ಹೆಸರು. ಹಾಗೆ ಶಿಷ್ಟಕೃತ್, ಮುಖ್ಯವಾಗಿ ಈ ರೀತಿಯಾದಂಥ ಅಗ್ನಿಗಳು ಬಹಳಷ್ಟು ಬೇರೆ 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 ಕಾರ್ಯಗಳನ್ನು ಮಾಡ್ತೇವೆ. ಹಾಗೆ ಅದರಲ್ಲಿ ಮನುಷ್ಯರೂಪರಾದಂಥ ಅಗ್ನಿಯಲ್ಲಿ ಕ್ರೋಧರಸವು ಉತ್ಪನ್ನವಾಗುತ್ತದೆ. ಈ ಕ್ರೋಧರಸವೇ ಬೃಹಸ್ಪತಿಯ ಪುತ್ರಿಯಾಗಿದ್ದಾಳೆ. ಇವಳ ಹೆಸರು ಸ್ವಾಹ. ನಾನು ಇದುವರೆಗೆ ಸ್ವಾಹ ಅಂತ ಹೇಳಿದೆ, ಅವಳು ಯಾರಂತ ಹೇಳಿದರೆ ಬೃಹಸ್ಪತಿಯ ಪುತ್ರಳೇ ಆಗಿದ್ದಾಳೆ. ಹಾಗೆ ಇವಳ ಬಹಳ ಕ್ರೂರಳು. ಸರ್ವಭೂತಗಳಲ್ಲಿಯೂ ತನ್ನ ಸತ್ವ ರಜೋ ತಮೋ ಗುಣಗಳನ್ನು ಅಲ್ಲಿ ತೋರ್ಪಡಿಸುವಳಾಗಿದ್ದಾಳೆ. ಸ್ವಾಹಾಗ್ನಿಗಿಂದ ಹುಟ್ಟಿದಂತಹ ಕಾಮನು ಒಬ್ಬನು ಅಗ್ನಿಪುರುಷ. ಇದು ನಾವು ಅರ್ಥ ಮಾಡಿಕೊಳ್ಬೇಕು. ರೂಪವಂತ, ಇವನು ಬಹಳಷ್ಟು ಅಂದರೆ ಮೂರು ಲೋಕದಲ್ಲೂ ಇವನಷ್ಟು ಸೌಂದರ್ಯಯುತವಾದಂಥ ಮನುಷ್ಯರೇ ಅಲ್ಲ, ಅಥವಾ ಆ ರೂಪವೇ ಇಲ್ಲ. ಆ ಕಾರಣದಿಂದ ಇಲ್ಲಿ ಅವನನ್ನು ನೋಡಿದಾಗ ಎಲ್ರಿಗೂ ಒಂದು ರೀತಿಯಾದಂಥ ಕಾಮನೆಗಳು ಉಂಟಾಗ್ತದೆ. ಆದ್ದರಿಂದ ಇವನನ್ನು ಕಾಮಾಗ್ನಿ ಎಂದು ಅಲ್ಲಿ ದೇವತೆಗಳು ನಾಮಕರಣ ಮಾಡ್ತಾರೆ. ಹೀಗೆ ನಾವು ಅಗ್ನಿಯ ವಿಚಾರವನ್ನು ಇಂದಿನ ಪ್ರವಚನದಲ್ಲಿ ತಿಳಿದುಕೊಂಡಾಯಿತು. ಎಲ್ಲವೂ ಬಹಳಷ್ಟು ಸೂಕ್ಷ್ಮವಾಗಿ ತಿಳಿಸಿಕೊಂಡಿರುವಂಥದ್ದು. ಹಾಗಾಗಿ ಇದನ್ನು ತಿಳ್ಕೊಳ್ಳುವಾಗ ಬಹಳ ವಿಶೇಷವಾದಂಥ ವಿಚಾರಗಳು ನಮ್ಮ ಮನಸ್ಸಿಗೆ ಬರ್ತದೆ. ಹಾಗಾಗಿ ಈ ಪ್ರವಚನವನ್ನು ಕೇಳಿದ ನಿಮಗೆಲ್ಲರಿಗೂ ಕೂಡ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ನೀಡಲಿ ಅಂತ ಪ್ರಾರ್ಥನೆಯೊಂದಿಗೆ ಈ ಪ್ರವಚನವನ್ನು ಅಲ್ಲಿ ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.